ಹಲೋ, ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರಪಾದ್ಯ ಅಂತೇಳಿ. ಈಗ ನಿಮಗೆ ಮಿಥುನದಲ್ಲಿ ಸೂರ್ಯ ಇದ್ದರೆ ಏನು ಫಲ ಅಂತ. ಈಗ ಇದೊಂದು ಜಾತಕ ನೋಡಿ, ಅವರು ಆ್ಯಕ್ಚುಲಿ ಸಿಂಹಲಗ್ನೇ ಇರಬೇಕು, ಆಯಿತಾ? ಇಲ್ಲಿ ಕನ್ಯಾಲಗ್ನ ಸಿಂಹದಲ್ಲಿ ಗುರು, ರಾಹು ಮತ್ತು ಶನಿ ವೃಶ್ಚಿಕದಲ್ಲಿ, ಚಂದ್ರ ಮಕರದಲ್ಲಿ ಉತ್ತರಾಷಾಢ ನಕ್ಷತ್ರ, ಮಂಗಲ್ ಕುಂಭದಲ್ಲಿ, ಕೇತು ಮತ್ತು ಬುಧ ವೃಷಭದಲ್ಲಿ, ವಕ್ರಿ ಶುಕ್ರ ಮತ್ತು ಸೂರ್ಯ ಮಿಥುನದಲ್ಲಿ. ಇವರದ್ದು ಮಿಥುನದಲ್ಲಿ ಸೂರ್ಯನಿದ್ದಲ್ಲಿ ಅಂಥವರು ಕಮ್ಯುನಿಕೇಷನ್ನಲ್ಲಿ ಭಾಳ ಮುಂದೆ ಇರ್ತಾರೆ, ಒಂದು ರೀತಿಯಲ್ಲಿ ಟೆಕ್ನಿಕಲ್ ನಾಲೆಜ್ ಇದ್ದವರು ಅಂತ. ಯಾಕಂದರೆ ಬುಧ ಅದರ ಅಧಿಪತಿ ಅಲ್ವಾ, ಬುಧ ಮತ್ತು ಸೂರ್ಯ ಭಾಳ ಅಚ್ಚುಮೆಚ್ಚಿನ ಸ್ನೇಹಿತರು. ಅಂದರೆ ಎಂಥ ಒಂದು ಟೆಕ್ನಾಲಜಿಯನ್ನಾದರೂ ಉಪಯೋಗಿಸಿ ಅದನ್ನು ತಲೆಯಲ್ಲಿ ಇಟ್ಟು ಕ್ಯಾಲ್ಕುಲೇಷನ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂಥ ಅತಿ ಬುದ್ಧಿವಂತ ಜನಾಂಗದವರು. ಎಂಥ ಅಂಗೂಟ ಚಾಪದವರಾದರೂ ಕೂಡ ಇಂದಿರಾ ಗಾಂಧಿ ಅಂಥ ಬ್ರೈನ್ ಇರುವಂಥವರು, ಒಂದು ರೀತಿಯಲ್ಲಿ ಆಡಳಿತ ವರ್ಗಕ್ಕೂ ಸೇರಿದವರು ಅಂತ. ಯಾಕಂದರೆ ಸಿಂಹಲಗ್ನದ ಅಧಿಪತಿ ಸೂರ್ಯ ಅಲ್ವಾ, ಸೊ ಅದರಿಂದ ಇವರು ಒಂದು ಕ್ಷೇತ್ರದ ಅಧಿಪತಿ ಆಗ್ತಾರೆ, ಆಯಿತಾ? ಸೊ ಸೂರ್ಯ ಮಿಥುನ ಆದುದರಿಂದ ಆಮೇಲೆ ಇಲ್ಲಿ ನಾವು ಲಗ್ನವನ್ನು ತೆಗೆದುಕೊಂಡಲ್ಲಿ ಲಗ್ನಾಧಿಪತಿಯೇ ಆತ, ಅಂದರೆ ಲಾಭದಲ್ಲಿ ಸೂರ್ಯ ಇದ್ದ ಅಂತ. ಅಂದರೆ ಇವರಿಗೆ ಗೌರ್ಮೆಂಟ್ನಿಂದ ಲಾಭ ಅಂತ. ಇವರು ಆ್ಯಕ್ಚುಲಿ ಒಂದು ತಾಲೂಕಿನ ಸರ್ಪಂಚ್ ಆಗಿ 5-5 ವರ್ಷದ 2 ಟರ್ಮ್ ನಿಭಾಯಿಸಿದ್ದಾರೆ, ಒಳ್ಳೆಯ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೇವೆ, ಆಯಿತಾ? ಸೊ ಆದ್ದರಿಂದ ಶುಕ್ರ 3ನೇ ಮನೆ, ಮತ್ತು 10ನೇ ಮನೆ ಅಧಿಪತಿ, ಅವನು ಕೂಡ ಸೂರ್ಯನ ಜೊತೆಗಿದ್ದಾನೆ. ಇರಲಿ, ನಮಗೆ ಇಲ್ಲಿ ಸೂರ್ಯನ ಬಗ್ಗೆ ಮಾತ್ರ ಹೇಳಬೇಕಾದ ಇರುವುದು. ಅದೇ ರೀತಿ ಒಂದು ವೇಳೆ ಸೂರ್ಯ ಮೀನದಲ್ಲಿದ್ದರೆ ನೋಡಿ, ಇಲ್ಲಿ ಮಿಥುನ ಲಗ್ನದವರು ಕೇತು 3ನೇ ಮನೆಯಲ್ಲಿ, ಪಂಚಮದಲ್ಲಿ ಗುರು ವಕ್ರಿ, ರಾಹು ಕುಂಭದಲ್ಲಿ ಅವನ ಮೂಲ ತ್ರಿಕೋಣ ಸ್ಥಾನದಲ್ಲಿ, ಸೂರ್ಯ ಮೀನದಲ್ಲಿ, ಶುಕ್ರ ಬುಧ ಶನಿ ಲಾಭದಲ್ಲಿ, ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ, ಮಂಗಲ್ ಕೂಡ ಇದ್ದಾನೆ. ಆದ್ದರಿಂದ ಇವರಿಗೆ ಒಂದು ರೀತಿಯಲ್ಲಿ ಗೌರ್ಮೆಂಟ್ ಹುದ್ದೆ. ಮೀನರಾಶಿ ಅನ್ನೋದು ಅಗಾಧವಾದ ಸಾಗರದ ರಾಶಿ, ಅದರಿಂದ ಒಂದು ಮಾತನ್ನು ನೀವು ತಿಳಿದುಕೊಳ್ಳಬಹುದು, ಅಗಾಧವಾದ ಸಾಗರದ ರಾಶಿ, ಆದ್ದರಿಂದ ಇವರು ಸಾಗರದ ಮಧ್ಯೆ ಇರುವಂಥವರು ಅಂತ ಹೇಳ್ಬೋದು. ಇವರು ಒಳ್ಳೆ ಸ್ಟಬರ್ ನೇಚರು ಕೂಡ ಉಂಟು, ಅಥಾರಿಟಿಯಲ್ಲಿ ಬಹಳ ಬುದ್ಧಿವಂತರು, ರೂಲಿಂಗ್ ಓರಿಯೆಂಟೆಡ್ ಎಲ್ಲ ಇರ್ತದೆ ಇವರು. ಸರ್ವೇ ಸಾಮಾನ್ಯವಾಗಿ ಸೂರ್ಯ 3ನೇ ಮನೆ ಅಧಿಪತಿ, ಅಂದರೆ ಕಮ್ಯುನಿಕೇಷನ್ ರೈಟಿಂಗಲ್ಲಿ ಭಾಳ ಅಗ್ರಗಣ್ಯರು. ಒಂದು ರೈಟಿಂಗ್ ಕೊಟ್ಬಿಟ್ರೆ ಎಂಥವರು ಸ್ಯಾಂಕ್ಷನ್ ಮಾಡಬೇಕು. ಆಸ್ಟ್ರೇಲಿಯಾದಲ್ಲಿ ಇದ್ದು ಕೂಡ ಅವರು ಬರೇ ರೈಟಿಂಗ್ನಲ್ಲಿ ಅವರ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಂಡಿದ್ದಾರೆ. ಬೃಹತ್ ಜಾತಕದ ಪ್ರಕಾರ ಇವರು ಭಾಳ ಸಂತೋಷವಾಗಿ ಒಳ್ಳೆ ಶಕ್ತಿಶಾಲಿಯಾಗಿಯೂ ಚಿಮ್ಮವರಂತೂ ಹೇಳಿರ್ತಾರೆ. ಫಲದೀಪಿಗದ ಪ್ರಕಾರ ಇವರಿಗೆ ಎಲ್ಲ ರೀತಿಯ ಕನ್ವೆಯನ್ಸ್ ಕೊಟ್ಟು, ಮಕ್ಕಳನ್ನು ಕೊಟ್ಟು ಸಂತೋಷಮಯವಾಗಿ ಜೀವನವನ್ನು ಕಳೆಯುವ ಹಾಗೆ ಮಾಡ್ತಾರೆ ಅಂತ, ಆಯಿತಾ? ಹೀಗೆ ಪ್ರತಿಯೊಂದರಲ್ಲಿಯೂ ಸರಾವಳಿ ಅಥವಾ ಚಮತ್ಕಾರ ಚಿಂತಾಮಣಿ ಇದರ ಪ್ರಕಾರ ಎಲ್ಲ ಇರ್ತದೆ. ಇನ್ನು ಧನುರಲ್ಲಿ ಸೂರ್ಯ ಇದ್ದರೆ ಏನು, ಇವರು ಅಪ್ಪಟ ಸನ್ಯಾಸಿ, ಆಯಿತಾ? ಯಾಕಂದರೆ ಗುರುವಿನ ಮನೆಯಲ್ಲಿ ಸೂರ್ಯ ಇದ್ದಾನೆ ಅಂದರೆ ಏನಾಯಿತು, ಪ್ರಖರವಾದ ಕಣ್ಣುಗಳು, ಅಟ್ರಾಕ್ಷನ್, ಮ್ಯಾಜೆಸ್ಟಿ ಲುಕ್. ಯಾರು ನಿಮ್ಮ ಕಣ್ಣಿಗೆ ಬರ್ತಾರೆ ಹೇಳಿ, ಒಳ್ಳೆ ತೇಜೋಮಯವಾದ ಫಿಸಿಕ್ ನೋಡಿದರೆ ಆ 1000 ಜನರಲ್ಲಿ ಇವರನ್ನು ಸೆಲೆಕ್ಟ್ ಮಾಡ್ಬೋದು. ಅವರೇ ಸ್ವಾಮಿ ವಿವೇಕಾನಂದ.
ಅವರದ್ದು ಲಗ್ನ ಧನುರ್ ಲಗ್ನದಲ್ಲೇ ಸೂರ್ಯ. ಆ್ಯಕ್ಚುಲಿ ಧನುರ್ ಲಗ್ನದವರು ಬೆನ್ ಹೆಂಚ್ ಬನ್ ಇರ್ತದೆ ಅಂತ ಹೇಳ್ತೇವೆ, ಬಟ್ ಇವರದ್ದು ಮಾತ್ರ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನಾಲಿಟಿ ಸೂರ್ಯ. ಶುಕ್ರ ಬದ ಲಕ್ಷ್ಮೀನಾರಾಯಣ ಯೋಗ ಎರಡನೇ ಮನೆಯಲ್ಲೇ ಇದೆ, ರಾಹು ಹನ್ನೆರಡನೇ ಮನೆಯಲ್ಲಿ, ಅಂದರೆ ಸಾಗರೋತ್ತರ ಸೀಮೋಲ್ಲಂಘನ ಮಾಡ್ತಾರೆ ಅಂತ ಸತ್ಯವಾಯಿತು. ಬೃಹಸ್ಪತಿ ತುಲಾದಲ್ಲಿ ಲಾಭದಲ್ಲಿದ್ದಾನೆ, ಶನಿ ಮತ್ತು ಚಂದ್ರ ದಶಮದಲ್ಲಿ, ಆಮೇಲೆ ಮಂಗಲ್ ಪಂಚಮದಲ್ಲಿ ಯೋಗ ಕಾರಕ, ಕೇತು ಆರನೇ ಮನೆಯಲ್ಲಿ. ಆದ್ದರಿಂದ ಶನಿಯ ದೃಷ್ಟಿ ದಶಮದ ಮೇಲೆ, ಅಂದರೆ ಮಿಥುನದ ಮೇಲೆ, ಸಪ್ತಮದ ಮೇಲೆ. ಸಪ್ತಮಾಧಿಪತಿ ಶುಕ್ರ ಬುಧನ ಜೊತೆಯಲ್ಲಿದ್ದಾನೆ. ಇಲ್ಲಿ ಸೂರ್ಯ, ಸೂರ್ಯ ಬಹಳ ತೇಜ್, ಆಯಿತಾ? ಸೊ ಆದ್ದರಿಂದ ರೋಹಿಣಿ ನಕ್ಷತ್ರದವರಂತೆ ಇವರನ್ನು ಕೂಡ ನಾವು ಹೆಕ್ಕಿ ತೆಗೆಯಬಹುದು. ಆಯ್ತಾ? ಇನ್ನು ಯಾವುದಾದ್ರೂ ಬಾಕಿ ಇದೆಯೋ? ಇಲ್ಲ, ಆಲ್ಮೋಸ್ಟ್ ಆಲ್ ನಾನು ಸೂರ್ಯನ ಬಗ್ಗೆ ತಿಳಿಸಿದ್ದೇನೆ. ಇಷ್ಟೊಂದು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ.